ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಜನ್ಸ ಎಲ್ಲಿಗೆ ಬಂದಿದ್ದಾಳೆ ಅಂತ ಯೋಚನೆ ಮಾಡ್ತೀರಾ? ಹೌದು, ಖಂಡಿತ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ನನ್ನ ಪ್ರೀತಿಯ ಗೆಳತಿ ನಂದಿನಿ. ನಂದಿನಿ, ನನ್ನ ವೀಕ್ಷಕರಿಗೆಲ್ಲ ನಮಸ್ಕಾರ. ನಮಸ್ಕಾರ. ಇವರು ಪ್ರತಿ ವರ್ಷ ಕೂಡ ಕೃಷ್ಣ ಜನ್ಮಾಷ್ಟಮಿನ ಬಹಳ ದೂರದಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ವರ್ಷನೂ ಕೂಡ ನಮ್ಮ ಅರಶಿನ ಕುಂಕುಮಕ್ಕೋಸ್ಕರ ಕರೆದಿದ್ರು, ಹಾಗಾಗಿ ನಾವು ಬಂದಿದ್ದೀವಿ. ಈ ಪೂಜೆ ವಿಧಾನಗಳು ನೋಡಿದಾಗ ಯಾಕೆ ಒಂದು ಪುಟ್ಟ ವ್ಲಾಗ್ ಮಾಡಿ ಹಾಕಬಾರ್ದು? ನಿಮ್ಮೆಲ್ಲರಿಗೋಸ್ಕರ ಈ ಪುಟ್ಟ ವ್ಲಾಗ್. ನನ್ನ ಸ್ನೇಹಿತೆ ನಂದಿನಿ ಮನೆಯೊಳಗೆ ಹೋಗ್ತಿದ್ದ ಹಾಗೆ ನಾವು ಗೋಡೆಗಳ ಮೇಲೆ ಶ್ರೀಕೃಷ್ಣನ ಎಲ್ಲ ಲೀಲೆಗಳಿರುವ ಫೋಟೋಗಳನ್ನ ನೋಡ್ಕೊಂಡು ಬಂದೆ. ಈಗ ಇಲ್ಲಿ ಶ್ರೀಕೃಷ್ಣ ರಾಧೆಯ ಜೊತೆ ನರ್ತನ ಮಾಡ್ತಿರಬಹುದು, ಕೃಷ್ಣ ಬೆಣ್ಣೆಯನ್ನು ಕದೀತಾ ಇರುವ ಫೋಟೋ, ಶ್ರೀಕೃಷ್ಣ ರಾಧೆ ನರ್ತನ ಮಾಡ್ತಿರುವಂತಹ ಫೋಟೋ, ಶ್ರೀಕೃಷ್ಣ ನೂರಾರು ಜನ ನರ್ತಕಿಯರ ಜೊತೆಗೆ ನೃತ್ಯ ಮಾಡ್ತಿರೋ ಫೋಟೋಗಳನ್ನ ನಾವು ನೋಡಿದ್ದೀವಿ. ಹಾಗೆ ಬನ್ನಿ, ಇವಾಗ ದೇವ್ರ ಮನೆ ಬಾಗಿಲಿಗೆ ಬರ್ತೀವಿ. ಬಾಗಿಲಿನಲ್ಲಿ ನಾವು ಅಷ್ಟಲಕ್ಷ್ಮಿಯರನ್ನು ಕೆತ್ತಿರುವಂತಹ ಪ್ರತಿಮೆಗಳನ್ನ ನಾವು ನೋಡಿದ್ವಿ. ನಂತರ ಮೇಲೆ ಬಾಗಿಲಿನ ಮುಂಬಾಗಿಲಿಗೆ ಇಲ್ಲಿ ಶ್ರೀಕೃಷ್ಣನ ಅವತಾರಗಳು, ಎಲ್ಲ ಅವತಾರಗಳನ್ನ ಕೂಡ ಅಲ್ಲಿ ಕೆತ್ತಿದರೆ ನೀವು ನೋಡ್ತಾ ಇರಬಹುದು. ಬಹಳ ಸುಂದರವಾಗಿದೆ. ಮತ್ತು ಈ ಕಡೆ ಅಷ್ಟಲಕ್ಷ್ಮಿಯರನ್ನ ಮತ್ತೆ ಇದನ್ನ ಕಂಟಿನ್ಯೂ ಮಾಡಿದ್ದಾರೆ. ಯಾಕಂದ್ರೆ ಆ ಕಡೆ ನಾಲ್ಕು ಅಷ್ಟಲಕ್ಷ್ಮಿಯರು, ಈ ಬಾಗಿಲಿನ ಕಡೆ ನಾಲ್ಕು, ಒಟ್ಟು ಎಂಟು ಅಷ್ಟಲಕ್ಷ್ಮಿಯರನ್ನ ಇರೋದು ಮತ್ತು ಶ್ರೀಕೃಷ್ಣನ ಅವತಾರಗಳು. ನಂತರ ಒಳಗೆ ಬರ್ತಿದ್ದಂಗೆ ಗರ್ಭಗುಡಿಯಲ್ಲಿ ಶ್ರೀಕೃಷ್ಣ ರಾಧೆಯವರ ದೊಡ್ಡ ಫೋಟೋ ಹಾಕಿದ್ದಾರೆ. ಇದು ಇಡೀ ಒಂದು ಮೊದಲನೇ ಫ್ಲೋರಲ್ಲಿ ಇಡೀ ಅರ್ಧ ಭಾಗವನ್ನು ಅವರು ದೇವ್ರ ಕೋಣೆಗೆ ಅಂತಲೇ ಮೀಸಲಿಟ್ಟಿದ್ದಾರೆ. ದೇವ್ರ ಮನೆ ಒಳಗೆಲ್ಲ ಶ್ರೀಕೃಷ್ಣನ ವಿವಿಧ ರೂಪಗಳಿರುವಂತಹ ಫೋಟೋಗಳನ್ನ ಹಾಕಿದ್ದಾರೆ. ಮುಖ್ಯ ಪ್ರತಿಮೆಯಲ್ಲಿ ಶ್ರೀಕೃಷ್ಣ ರಾಧೆಯವರದ್ದು ತುಂಬ ಚೆನ್ನಾಗಿದೆ. ಮುಖದಲ್ಲಿ ಎಷ್ಟು ಕಳೆ ಇದೆ, ಅಲಂಕಾರ ಮಾಡಿರೋ ರೀತಿ, ಆ ವಸ್ತ್ರಗಳಿರ್ಬೋದು, ಆಭರಣಗಳಿರ್ಬೋದು, ಅವರ ಒಂದು ಶ್ರೀಕೃಷ್ಣನ ಗರಿ ಇರಬಹುದು, ರಾಧೆಯ ಒಂದು ಕಿರೀಟ ಇರಬಹುದು, ಅದರದ ಈ ಕಡೆ ಮತ್ತೊಂದು ಭಾಗದಲ್ಲಿ ಶಿವಲಿಂಗ ಮತ್ತು ಇನ್ನೊಂದು ಭಾಗದಲ್ಲಿ, ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಇನ್ನೊಂದು ಭಾಗದಲ್ಲಿ ಕೂಡ ನಾವು ಅದರ ಪಕ್ಕದಲ್ಲಿ ಶಿವಲಿಂಗ ಮತ್ತೊಂದು ನೋಡಬಹುದು. ನನಗೆ ಒಂದು ಪುಟ್ಟ ದೇವಾಲಯದೊಳಗೆ ಹೋದಾಗ ಯಾವ ಭಾವನೆ ಬರುತ್ತೋ ಆ ಥರ ಅನ್ನಿಸ್ತು. ಪ್ರತಿದಿನ ಕೂಡ ಎಲ್ಲವ ದೇವರನ್ನ ಸ್ವಚ್ಛ ಮಾಡಿಬಿಟ್ಟು ಆರತಿ ಮಾಡೋದು ಅವರ ನನ್ನ ಫ್ರೆಂಡ್ ಗೆಳತಿಯ ಅವರ ಮಾವರ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಅಂತ ಅಂದರು. ನಂತರ ಇಲ್ಲಿ ಶ್ರೀಕೃಷ್ಣನ ಪುಟ್ಟ ತೊಟ್ಟಿಲು, ತೊಟ್ಟಿಲೊಳಗಡೆ ಶ್ರೀಕೃಷ್ಣ ಅಂಬೆಗಾಲಿಟ್ಕೊಂಡು ಕೂತಿರೋದು ಅಂತಹದ್ದು. ಮತ್ತು ತೊಟ್ಟಿಲನ್ನು ತೂಗ್ತಾ ಕೃಷ್ಣನ ಹಾಡು ಹೇಳು ಅಂತ ನನ್ನ ಗೆಳತಿ ಹೇಳಿದಾಗ ನಾನು ತೊಟ್ಟಿಲನ್ನು ತೂಗ್ತಾ ಶ್ರೀಕೃಷ್ಣ ಬಾರು ಅಂತ ಒಂದು ಪುಟ್ಟ ಹಾಡನ್ನು ಹೇಳಿದೆ. ತರತರದಾಭರಣ
ನೋಡಿದ್ರಲ್ಲ ಆತ್ಮೇರೆ ಎಷ್ಟು ಚೆನ್ನಾಗಿತ್ತಲ್ವಾ. ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನ ಹೇಳ್ತೀನಿ. ಶ್ರೀಕೃಷ್ಣನು ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಹೋಗಿ ಬರಲಾ, ನಮಸ್ಕಾರ.